ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜನವರಿ 9, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಪೋಲ್ಸ್ ಇನ್ 5 states ಫ್ರಮ್ February 10 to March 7. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ಕನ್ಸಿಡರ್ ಮಾಡೋದಾದರೆ GS Paper 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಪಾರ್ಲಿಮೆಂಟ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಹಾಗೂ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನಡಿನಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ನಿನ್ನೆ ತಾನೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 5 ಸ್ಟೇಟ್ಗಳಲ್ಲಿ ಯಾವ ರೀತಿಯಾಗಿ ಅಸೆಂಬ್ಲಿ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅನ್ನೋದ್ರ ವಿಷಯವಾಗಿ ಕಂಪ್ಲೀಟ್ ಆಗಿರುವಂಥ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಸೊ ಈ 5 ಸ್ಟೇಟ್ಗಳಲ್ಲಿ ಎಲೆಕ್ಷನ್ನು February 10 to March 7 ಒಳಗಾಗಿ ಎಲ್ಲ ಕಂಡಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾವ್ಯಾವ ಸ್ಟೇಟ್ಗಳಿದ್ದಾವೆ ಅಂದರೆ, ಉತ್ತರ ಪ್ರದೇಶ್, ಪಂಜಾಬ್, ಉತ್ತರಾಖಂಡ್, ಮಣಿಪುರ್ ಹಾಗೂ ಗೋವಾ. ಈ 5 ಸ್ಟೇಟ್ಗಳಲ್ಲಿ ಯಾವ ಡೇಟಲ್ಲಿ ನಾವು ಪೋಲಿಂಗನ್ನು ಮಾಡಬೇಕು, ಎಷ್ಟು ಸೀಟ್ಸ್ಗಳಿದ್ದಾವೆ, ಎಷ್ಟು ಫೇಸ್ಗಳನ್ನು ನಾವು ಇಲ್ಲಿ ಕಂಡಕ್ಟ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ಶೆಡ್ಯೂಲನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಬಿಟ್ಟಿರೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ಬೋದಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ನಾವು ಡೀಟೇಲ್ ಆಗಿ ಇವತ್ತು ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕಿನ್ನ ಮೊದಲು ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಕೆಲವೊಂದಿಷ್ಟು ಹೈಲೈಟ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಈ 5 ಸ್ಟೇಟ್ಗಳ ಒಂದು ಕಾನ್ಸ್ಟಿಟ್ಯೂಯನ್ಸೀಸ್ ಅಥವಾ ಚುನಾವಣಾ ಕ್ಷೇತ್ರಗಳ ಸಂಖ್ಯೆ 690 ಇದ್ದು, ಸಿಟಿಜನ್ ವೋಟರ್ಸ್ ಎಲಿಜಿಬಿಲಿಟಿ ಕೌಂಟು ಸಹ 18.34 crore ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೂ ಈ ಒಂದು ಇಮೇಜನ್ನು ನಾವು ಅಬ್ಸರ್ವ್ ಮಾಡಿದಾಗ, ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟ್ಗಳಿಗೆ ನಾವು ಎಲೆಕ್ಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ, 403 ಸೀಟ್ ಹೈಯೆಸ್ಟ್ ಸೀಟ್ಗಳನ್ನು ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಅನ್ನೋಂಥದ್ದು, ಹಾಗೂ ರಿಮೇನಿಂಗ್ ಸ್ಟೇಟ್ಗಳಲ್ಲೂ ಸಹ ಎಷ್ಟು ಸೀಟ್ಗಳಿಗೆ ಎಲೆಕ್ಷನ್ ನಡೀತಾ ಇದೆ ಅನ್ನೋಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಡೇಟ್ಗಳನ್ನು ಸಹ ನಾವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಹಾಗೂ ಉತ್ತರ ಪ್ರದೇಶದಲ್ಲಿ ಟೋಟಲ್ ಆಗಿ 7 ಹಂತದಲ್ಲಿ ನಾವು ಎಲೆಕ್ಷನ್ ಕಂಡಕ್ಟ್ ಆಗೋದನ್ನು ಮತ್ತು ಸೀಟ್ ವೈಸ್ ಸ್ಪ್ಲಿಟ್ ಆಗಿರೋದನ್ನು ಸಹ ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶೆಡ್ಯೂಲನ್ನು ಅನೌನ್ಸ್ ಮಾಡಿದೆ. ಈಗ ಪೊಲಿಟಿಕಲ್ ಪಾರ್ಟೀಸ್ ಅವರು ಕ್ಯಾಂಪೇನನ್ನು ಮಾಡಬೇಕು ಅಥವಾ ಪ್ರಚಾರವನ್ನು ಮಾಡಬೇಕಾಗತ್ತೆ. ಇದಕ್ಕೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನನ್ನು ಹಾಕಿರೋದು ಸಹ ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ಬೋದು. ಇದಕ್ಕೆ ಮೇಜರ್ ಆಗಿರುವಂಥ ಕಾರಣ ತಮಗೆಲ್ಲ ತಿಳಿದಿರೋ ಪ್ರಕಾರ ಕೋವಿಡ್. ಸೊ ನಮ್ಮ ದೇಶದಲ್ಲಿ ಕೋವಿಡ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕಮಿಷನ್ ಅವರು ಎಲ್ಲ ಫಿಸಿಕಲ್ ಕ್ಯಾಂಪೇನನ್ನು January 15 ತನನು ಬ್ಯಾನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. January 15 ಆದಮೇಲೆ ಮತ್ತೆ ಕಮಿಷನ್ನು ರಿವ್ಯೂ ಮಾಡಿ ಸಿಚುವೇಶನ್ ಯಾವ ರೀತಿಯಾಗಿರುತ್ತೆ ಅದರ ಬೇಸ್ಡ್ ಮೇಲೆ ಕ್ಯಾಂಪೇನನ್ನು ಅವರು ರಿಲೀಫ್ ಕೊಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಈ ಒಂದು ಅನ್ಸರ್ಟಿನ್ ಕಂಡೀಷನ್ನಲ್ಲೂ ಸಹ ಎಲೆಕ್ಷನ್ ಶೆಡ್ಯೂಲನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇದಕ್ಕೆ ಅವರ ಒಂದು ಜಸ್ಟಿಫಿಕೇಶನ್ ಯಾವ ರೀತಿಯಾಗಿದೆ ಅಂತಂದರೆ, ಪೋಲಿಂಗ್ ಬೂತಲ್ಲಿ ಸಾಕಷ್ಟು ಸೇಫ್ಟಿ ಮೇಜರ್ಸನ್ನು ತಗೊಂಡಿದ್ದಾರೆ ಹಾಗೂ ಪ್ಯಾನಿಕ್ನೆಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತು ಕೆಲವೊಂದಿಷ್ಟು ಯೂನಿಯನ್ ಹೆಲ್ತ್ ಸೆಕ್ರೆಟರಿ ಇರಬಹುದು, ಹೆಲ್ತ್ ಎಕ್ಸ್ಪರ್ಟ್ ಅವ್ರ ಜೊತೆಗೆ ಒಂದು ಕನ್ಸಲ್ಟೇಷನ್ ಆಧಾರದ ಮೇಲೆ ಅವರು ಶೆಡ್ಯೂಲನ್ನು ಅನೌನ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವರು ತಗೊಂಡಿರುವಂಥ ಒಂದು ಡೈನಾಮಿಕ್ ಸಿಚುವೇಶನಲ್ಲಿ ಕೇರ್ಫುಲ್ ಆಗಿರುವಂಥ ಅನಾಲೈಸಿಸನ್ನು ಮಾಡಿ ಒಂದು ಡಿಸ್ಕಷನನ್ನು ಪಡ್ಕೊಂಡು ಆದಮೇಲೆ ಇವರು ಶೆಡ್ಯೂಲನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಹಾಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ Article 172 ವಿಷಯವಾಗೂ ಸಹ ಒಂದು ಕಮೆಂಟನ್ನು ಹಾಕಿದೆ. Article 172 Clause 1 ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳುತ್ತೆ Article 172 Clause 1 ಅಂತಂದರೆ, ಡ್ಯೂರೇಷನ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ವಿಧಾನಸಭೆಯ ಒಂದು ಕಾಲಾವಧಿ ಎಷ್ಟಿರಬೇಕು ಅನ್ನೋದನ್ನು Article 172 ನಾವು ನೋಡ್ತಾ ಇದ್ದೀವಿ. ಸೊ ಪ್ರತಿ ಸ್ಟೇಟಲ್ಲೂ ವಿಧಾನಸಭೆಯ ಒಂದು ಡ್ಯೂರೇಷನು 5 years ಇರುತ್ತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಕೇವಲ ತುರ್ತು ಸಭೆಯ ಪರಿಸ್ಥಿತಿಯಲ್ಲಿ, ಯಾವಾಗ ಎಮರ್ಜೆನ್ಸಿ ಆಪರೇಷನಲ್ಲಿರುತ್ತೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿರ್ತಾರಲ್ಲ, ಆ ಸಮಯದಲ್ಲಿ ಮಾತ್ರ ಪಾರ್ಲಿಮೆಂಟು ವಿಧಾನಸಭೆಯ ಒಂದು ಡ್ಯೂರೇಷನನ್ನು ಚೇಂಜ್ ಮಾಡೋದನ್ನು ನಾವು ಈ ಒಂದು ಆರ್ಟಿಕಲ್ ನಡಿನಲ್ಲಿ ನೋಡ್ತಾ ಇದ್ದೀವಿ. ಸೊ ಪಾರ್ಲಿಮೆಂಟು ಲಾನ ಮುಖಾಂತರ ಒಂದು ವಿಧಾನಸಭೆಯ ಡ್ಯೂರೇಷನನ್ನು 5 ವರ್ಷಕ್ಕಿಂತನೂ ಹೆಚ್ಚಾಗಿ ಇನ್ಕ್ರೀಸ್ ಮಾಡ್ಬೋದು. ಇವಾಗ ಪ್ಯಾಂಡಮಿಕ್ ಸಿಚುವೇಶನಲ್ಲಿ ನಾವು ಈ 5 ಸ್ಟೇಟ್ಗಳಲ್ಲಿ ಡ್ಯೂರೇಷನ್ ಕಂಪ್ಲೀಟಾಗಿ ಮುಗಿದಿದೆ, ನಾವು ಎಲೆಕ್ಷನನ್ನು ಕಂಡಕ್ಟ್ ಮಾಡಲಿಲ್ಲ ಅಂತಂದರೆ ಅಲ್ಲಿರುವಂತಹ ಪೀಪಲ್ಗೆ ಏನು ರೈಟ್ ಇದೆ ಅಲ್ಲ, ಒಂದು ಅಕೌಂಟೇಬಲ್ ಗೌರ್ಮೆಂಟನ್ನು ಚಾಯ್ಸ್ ಮಾಡೋದು, ಆ ಒಂದು ರೈಟನ್ನು ಡಿನೈ ಮಾಡ್ದಂಗೆ ಆಗುತ್ತೆ ಅಥವಾ ಆ ಒಂದು ರೈಟನ್ನು ನಾವು ಅವ್ರಿಗೆ ಕೊಡ್ದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಂಫಸೈಸ್ ಮಾಡಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ಬೋದಾಗಿದೆ.
ಸಿ, ಇವತ್ತು ನಾವು ಕಂಪ್ಲೀಟಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವಿಷಯವಾಗಿ ಏನೇನು ಬೇಸಿಕ್ಸ್ ನಮಗೆ ಬೇಕಾಗುತ್ತಲ್ಲ ಅದರ ಬಗ್ಗೆ ಅರ್ಥ ಮಾಡ್ಕೊಂಬಿಡೋಣ. ಯಾಕೆಂದರೆ ನೀವು ನೆಕ್ಸ್ಟ್ ಡೇಸಲ್ಲೂ ಸಹ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸನ್ನು ನೋಡ್ತಾ ಇದ್ದೀರಾ. ಸೊ ನಮಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ಏನಿದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಇದನ್ನು ಯಾರು ರಿಲೀಸ್ ಮಾಡ್ತಾರೆ, ಯಾವ ರೀತಿಯಾದಂಥ ಗೈಡ್ಲೈನ್ಸ್ಗಳನ್ನು ನೋಡ್ತಾ ಇದ್ದೀವಿ, ಹಾಗೂ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾದಂಥ ಬ್ಯಾಕಿಂಗ್ ಇದೆ, ಏನು ಸ್ಟೇಟಸ್ ಇದೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತಂದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಪೊಲಿಟಿಕಲ್ ಪಾರ್ಟೀಸನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ, ಹಾಗೂ ಯಾರು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಆ ಒಂದು ಕ್ಯಾಂಡಿಡೇಟ್ಗಳನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಗೈಡ್ಲೈನ್ಸ್ಗಳನ್ನೇ ನಾವು ಇವತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರೀತಾ ಇದ್ದೀವಿ. ಸೊ ಎಲೆಕ್ಷನ್ ಕಂಡಕ್ಟ್ ಆಗೋಕ್ಕಿನ ಮುಂಚೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಅನೌನ್ಸ್ ಮಾಡುವಂಥದ್ದನ್ನು ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತಾ ಇದ್ದೀವಿ. ಸೊ MCC ಕ್ಲಿಯರ್ ಆಯ್ತಲ್ಲ. ಇವಾಗ ಆರ್ಟಿಕಲ್ 324 ಏನು ಹೇಳುತ್ತೆ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಒಂದು ಪವರನ್ನು ಕೊಡಲಾಗುತ್ತೆ. ಈ ಒಂದು ಪವರಲ್ಲಿ MCC ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಜನರಲಿಸ್ಟಿಕ್ ಆಗಿ ಪವರ್ ಯಾವ ರೀತಿಯಾಗಿದೆ ಅಂತಂದರೆ, ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಪಾರ್ಲಿಮೆಂಟ್ ಹಾಗೂ ಸ್ಟೇಟ್ ಲೆಜಿಸ್ಲೇಚರ್ಗೆ ಎಲೆಕ್ಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಸುಪ್ರವೈಸ್ ಪವರ್ ಇರ್ಬೋದು, ಮತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಎಲ್ಲ ಪ್ರೊಸೀಜರನ್ನು ಪವರನ್ನು ಆರ್ಟಿಕಲ್ 324 ನಡಿನಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಇದೊಂದು ಜನರಲಿಸ್ಟಿಕ್ ಆಗಿರುವಂಥ ಪವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಆರ್ಟಿಕಲ್ 324 ನಡಿನಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋದಕ್ಕೋಸ್ಕರ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದ್ದರೆ ಸಾಕಾಗುತ್ತೆ. ಇಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಒಂದು ಆಪರೇಷನಲ್ ಡೇಟ್ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಮೇಲೂ ನಾವು ಸಾಕಷ್ಟು ಕ್ವಶನನ್ನು ನೋಡ್ಬೋದು. ಸ್ಟೇಟ್ಮೆಂಟ್ ವೈಸ್ ಅವ್ರು ಏನೇ ಕ್ವಶನ್ ಟ್ವಿಸ್ಟ್ ಮಾಡಿದರೂ ಸಹ ನಮಗೆ ಕ್ಲಿಯರ್ ಆಗಿರಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, ಯಾವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಎಲೆಕ್ಷನ್ ಡೇಟನ್ನು ಅನೌನ್ಸ್ ಮಾಡ್ತಾರಲ್ಲ, ಅನೌನ್ಸ್ ಮಾಡಿ ಆದಮೇಲೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತನನೂ ಇರುತ್ತೆ ಅಂತಂದರೆ, ಎಲೆಕ್ಷನ್ನ ಒಂದು ರಿಸಲ್ಟ್ ಅನೌನ್ಸ್ ಮಾಡೋ ತನನೂ ಈ ಒಂದು ಗೈಡ್ಲೈನ್ಸು ಚಾಲ್ತಿಯಲ್ಲಿರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಹಾಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಯಾವ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಡಾಪ್ಟ್ ಮಾಡ್ಕೊಂಡಿದ್ದೆಲ್ಲ ಇವತ್ತು, ಅದರ ಒಂದು ಎವಲ್ಯೂಷನನ್ನು ನಾವು ಕನ್ಸಿಡರ್ ಮಾಡಿದಾಗ, ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿದೆ, ಇವಾಗ ಪ್ರೆಸೆಂಟಲ್ಲಿ ಯಾವ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಫಸ್ಟ್ ಟೈಮ್ 1960 ಕೇರಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸ್ಟಾರ್ಟ್ ಆದಾಗ ಅಲ್ಲಿರುವಂಥ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ನು ಕೋಡ್ ಆಫ್ ಕಂಡಕ್ಟನ್ನು ರಿಲೀಸ್ ಮಾಡುತ್ತೆ. ಇದು ಪೊಲಿಟಿಕಲ್ ಪಾರ್ಟೀಸ್ಗೋಸ್ಕರ ಅಥವಾ ಪೊಲಿಟಿಕಲ್ ಕ್ಯಾಂಡಿಡೇಟ್ಸ್ ಯಾರಿರ್ತಾರಲ್ಲ ಅವ್ರಿಗೋಸ್ಕರ ಕೆಲವೊಂದಿಷ್ಟು ಕೋಡ್ ಆಫ್ ಕಂಡಕ್ಟನ್ನು ರಿಲೀಸ್ ಮಾಡುತ್ತೆ. ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ನಂತರ 1962 ಲೋಕಸಭಾ ಎಲೆಕ್ಷನ್ಗೂ ಸಹ ಕೇರಳದ ಮಾಡೆಲನ್ನೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಅಡಾಪ್ಟ್ ಮಾಡ್ಕೋತಾರೆ. ಎಲ್ಲ ಕೋಡ್ಗಳನ್ನು ಪೊಲಿಟಿಕಲ್ ಪಾರ್ಟೀಸ್ಗೆ ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ಕಳಿಸಿದಾಗ ಅವರು ಸಹ ಅದನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಹಾಗೂ 1991 ಎಲೆಕ್ಷನ್ ಪ್ರೊಸೀಜರಲ್ಲಿ ಕೆಲವೊಂದಿಷ್ಟು ಕರಪ್ಷನ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಇರೋದನ್ನು ಅಬ್ಸರ್ವ್ ಮಾಡಿದಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಡಿಸೈಡ್ ಮಾಡಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ನಾವು ಮಾಡಲೇಬೇಕು, ಅದನ್ನು ಎನ್ಫೋರ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಅಡಾಪ್ಟ್ ಮಾಡಿಕೊಂಡಿದ್ದು, ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗೆ ಯಾವುದೇ ರೀತಿಯಾದಂಥ ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಇಲ್ಲ. ಆದರೂ ಸಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಕೆಲವೊಂದಿಷ್ಟು ಲೀಗಲ್ ಬ್ಯಾಕಿಂಗನ್ನು ಕನ್ಸಿಡರ್ ಮಾಡೋದಾದರೆ ಇಂಡಿಯನ್ ಪಿನಲ್ ಕೋಡು 1860 ಹಾಗೂ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಈ ಮೂರು ಆ್ಯಕ್ಟ್ನಲ್ಲಿರುವಂಥ ಪ್ರೊವಿಜನ್ಸ್ಗಳು ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಎನ್ಫೋರ್ಸ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಹರಿಸಬೇಕಾಗುತ್ತೆ. ಹಾಗೂ 2013 ಒಂದು ಸ್ಟ್ಯಾಂಡಿಂಗ್ ಕಮಿಟಿಯ ರೆಕಮೆಂಡೇಷನ್ ಪ್ರಕಾರ MCCಯನ್ನು ನಾವು ಲೀಗಲಿ ಬೈಂಡಿಂಗ್ ಮಾಡಬೇಕು. ಅಷ್ಟೇ ಅಲ್ಲದೆ ಇದನ್ನು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಡಿನಲ್ಲಿ ಒಂದು ಭಾಗವಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದನ್ನು. ಆದರೆ ಇವರ ಒಂದು ರೆಕಮೆಂಡೇಷನ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರ ಆರ್ಗ್ಯುಮೆಂಟ್ ಏನಿದೆ ಅಂತಂದರೆ, ನಮ್ಮ ದೇಶದಲ್ಲಿ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡೋದು ತುಂಬ ಶಾರ್ಟ್ ಡ್ಯೂರೇಷನಲ್ಲಿ, ಆಲ್ಮೋಸ್ಟ್ 45 ನಾವು ಎಲೆಕ್ಷನ್ ಡ್ಯೂರೇಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅಥವಾ ಶೆಡ್ಯೂಲಿಂಗ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಲೀಗಲ್ ಬೈಂಡಿಂಗ್ ಮಾಡೋದ್ರಿಂದ ನಮ್ಮ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಏನಿದೆಯಲ್ಲ ಅದು ತುಂಬ ಸ್ಲೋ ಆಗಿದೆ. ಹಾಗಾಗಿ ನಾವು ಇದನ್ನು ಎನ್ಫೋರ್ಸಿಬಲ್ ಮಾಡೋದಾಗಲಿ ಅಥವಾ ಲಾ ಬ್ಯಾಕಿಂಗ್ ಕೊಡೋದಾಗಲಿ ಅಷ್ಟೊಂದು ಇಂಪಾರ್ಟೆನ್ಸನ್ನು ಹೊಂದೋದಿಲ್ಲ ಅನ್ನೋದ್ರ ಬಗ್ಗೆ ಅವರು ಕಮೆಂಟನ್ನು ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ತನಕನೂ ಈ ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಲೀಗಲಿ ಬೈಂಡಿಂಗ್ ಪ್ರೊಸೀಜರ್ ಇಲ್ಲ ಅಥವಾ ಯಾವುದೇ ಲಾ ಇಂದ ಎನ್ಫೋರ್ಸ್ ಆಗ್ತಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ.
ಹಾಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಟೋಟಲ್ ಆಗಿ 8 ಪ್ರೊವಿಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿದೆ ಒಂದು ಪ್ರೊವಿಷನಲ್ಲಿ ಯಾವ ರೀತಿಯಾದಂಥ ರೆಸ್ಟ್ರಿಕ್ಷನ್ ಇದೆ ಅಂತ ಕನ್ಸಿಡರ್ ಮಾಡೋದಾದರೆ, ಜನರಲ್ ಕಂಡಕ್ಟ್ ಅಡಿನಲ್ಲಿ ಯಾವಾಗ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಕ್ರಿಟಿಸೈಸ್ ಮಾಡ್ತಿದ್ದೀವಲ್ಲ, ಈ ಒಂದು ಕ್ರಿಟಿಸೈಸಮ್ ಅನ್ನೋದು ಸಹ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಅಂದರೆ ಪೊಲಿಟಿಕಲ್ ಪಾರ್ಟೀಸ್ಗಳು ಮಾಡಿರುವಂಥ ಗೌರ್ಮೆಂಟ್ ಪಾಲಿಸೀಸ್ ಇರಬಹುದು ಅಥವಾ ಪ್ರೋಗ್ರಾಮ್ಸ್ ಇರಬಹುದು, ಆ ಒಂದು ಪ್ರೋಗ್ರಾಮ್ಸ್ ರೆಕಾರ್ಡ್ ಏನಿರುತ್ತಲ್ಲ ಆ ಒಂದು ವರ್ಕ್ನ ಮೇಲೆ ಮಾತ್ರ ನಾವು ಕಮೆಂಟನ್ನು ಹಾಕುವಂಥದ್ದು ಅಥವಾ ಕ್ರಿಟಿಸೈಸ್ ಮಾಡುವಂಥದ್ದು. ಸೊ ಈ ಒಂದು ಜನರಲ್ ಕಂಡಕ್ಟ್ ನಡಿನಲ್ಲಿ ಪೊಲಿಟಿಕಲ್ ಪಾರ್ಟೀಸು ಏನಾದರೂ ಕರಪ್ಟ್ ಇದ್ದರೆ ಅಥವಾ ಏನಾದರೂ ಬ್ರೈಬಿಂಗ್ ರಿಪೋರ್ಟ್ ಏನಾದರೂ ಇದ್ದರೆ ಆ ಒಂದು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಕ್ರಿಟಿಸೈಸ್ ಮಾಡುವಂತಿಲ್ಲ, ಜಾತಿಗೆ ಸಂಬಂಧಪಟ್ಟಂತೆ ಮಾಡಲ್ಲ ಅನ್ನೋದನ್ನು ಕ್ಲಿಯರಾಗಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಯಾವುದೇ ಪೊಲಿಟಿಕಲ್ ಪಾರ್ಟೀಸು ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿರುವಂಥ ಲೋಕಲ್ ಪೊಲೀಸ್ ಅಥಾರಿಟೀಸ್ಗೆ ಯಾವ ಟೈಮಲ್ಲಿ ಮಾಡ್ತಾರೆ, ಯಾವ ಪ್ಲೇಸಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಮೊದಲೇ ಕೊಡಬೇಕಾಗುತ್ತೆ. ಅಂದರೆ ಅಲ್ಲಿ ಬೇಕಾಗಿರುವಂಥ ಸೆಕ್ಯುರಿಟಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪಡ್ಕೋಬೋದಾಗಿದೆ ಅನ್ನುವಂಥದ್ದು. ಇನ್ನು ಪ್ರೊಸೆಷನ್ಗೆ ಸಂಬಂಧಪಟ್ಟಂತೆ, ಇವಾಗ ಮಾರ್ಚ್ ಮಾಡ್ತಿರ್ತಾರಲ್ಲ, ಪ್ರತಿಯೊಂದು ಕ್ಯಾಂಡಿಡೇಟ್ ಮಾಡುವಾಗ ಒಂದೇ ಪ್ಲೇಸಲ್ಲಿ 2-3 ಕ್ಯಾಂಡಿಡೇಟು ಸೇಮ್ ಪ್ಲೇಸಲ್ಲಿ ಅಥವಾ ಸೇಮ್ ಟೈಮಲ್ಲಿ ಆರ್ಗನೈಸ್ ಮಾಡೋದನ್ನು ತಡೆಗಟ್ಟೋದಕ್ಕೋಸ್ಕರ ಅಲ್ಲಿ ಕಾಂಟ್ಯಾಕ್ಟ್ನಿಂದಾಗಿ ಗಲಭೆಗಳಾಗುವಂಥ ಚಾನ್ಸಸ್ ಇರುತ್ತೆ, ಕ್ಲ್ಯಾಶಸ್ ಆಗುವಂತೆ ಚಾನ್ಸಸ್ ಇರುತ್ತೆ. ಕ್ಲ್ಯಾಶಸ್ ಆಗದೇನೆ ಪ್ರಾಪರ್ ಆಗಿರುವಂಥ ಒಂದು ಪ್ರೊಸೆಷನನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಪೊಲಿಟಿಕಲ್ ಪಾರ್ಟೀಸ್ಗೆ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಹಾಗಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ಯಾವುದೇ ರೀತಿಯಾದಂತಹ ಬರ್ನಿಂಗ್ ಮಾಡೋದಾಗಲಿ ಅಥವಾ ಅಲ್ಲಿ ಗಲಭೆಯನ್ನು ಕ್ರಿಯೇಟ್ ಮಾಡಬಾರ್ದು, ಅದು ಯಾವುದೇ ರೀತಿಯಾಗಿ ಅಲೌ ಇಲ್ಲ ಅನ್ನೋದ್ರ ಬಗ್ಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಸಹ ನಮಗೆ ಹೇಳ್ತಾ ಇದೆ. ಹಾಗೂ ಪೋಲಿಂಗ್ ಡೇ ಯಾವತ್ತು ವೋಟಿಂಗ್ ನಡೆಯುತ್ತಲ್ಲ ಆ ದಿವಸ ಎಲ್ಲ ಅಥೋರೈಸ್ಡ್ ಪಾರ್ಟಿ ವರ್ಕರ್ಗೂ ಸಹ ಕೆಲವೊಂದಿಷ್ಟು ಐಡೆಂಟಿಟಿ ಕಾರ್ಡನ್ನು ಪರ್ಟಿಕ್ಯುಲರ್ ಪೋಲಿಂಗ್ ಬೂತಲ್ಲಿ ಕೊಡಲಾಗುತ್ತೆ. ಸೊ ಇಲ್ಲಿ ಈ ಪೊಲಿಟಿಕಲ್ ಪಾರ್ಟಿ ವರ್ಕರ್ಸ್ ಏನು ಮಾಡ್ಬೋದು ಅಂತಂದರೆ, ಬಂದಿರುವಂಥ ವೋಟರ್ಸ್ಗೆ ಒಂದು ವೈಟ್ ಸ್ಲಿಪ್ಪನ್ನು ಅಥವಾ ವೈಟ್ ಪೇಪರನ್ನು ಐಡೆಂಟಿಟಿ ಸ್ಲಿಪ್ಪನ್ನು ಕೊಡಲಾಗುತ್ತೆ. ಅದರ ಮುಖಾಂತರ ಅವರು ವೋಟಿಂಗನ್ನು ಮಾಡ್ತಾರೆ. ಈ ಒಂದು ವೈಟ್ ಪೇಪರಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಂಡಿಡೇಟ್ ನೇಮ್ ಆಗಲಿ ಅಥವಾ ಸಿಂಬಾಲ್ ಆಗಲಿ ಏನು ಮೆನ್ಷನ್ ಇರಲ್ಲ, ಪ್ಲೇನ್ ಪೇಪರನ್ನು ಅಂದರೆ ಜಸ್ಟ್ ಅಲ್ಲಿನೂ ಸಹ ಲಾಸ್ಟ್ ಮೂಮೆಂಟ್ ಅಡ್ವರ್ಟೈಸ್ಮೆಂಟ್ ಅಂತಾರಲ್ಲ ಆ ರೀತಿಯಾಗಿ ಪೋಲಿಂಗ್ ಡೇನಲ್ಲೂ ಸಹ ಮಾಡ್ಬೋದು. ಇಲ್ಲಿ ಪ್ರಾಪರಾಗಿ ಯಾವುದೇ ರೀತಿಯಾಗಿ ಕ್ಯಾಂಪೇನ್ ಅಂತಲ್ಲ, ಕೇವಲ ಅವರು ಐಡೆಂಟಿಟಿ ಕಾರ್ಡ್ಗಳನ್ನಲ್ಲಿ ಸ್ಲಿಪ್ಸ್ಗಳನ್ನು ಸಪ್ಲೈ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಪೋಲಿಂಗ್ ಬೂತಲ್ಲಿ ಎಲ್ಲರೂ ಎಂಟ್ರಿ ಮಾಡುವಂತಿಲ್ಲ, ಯಾರು ವೋಟ್ ಮಾಡ್ತಿರ್ತಾರಲ್ಲ ಅವರು ಎಂಟ್ರಿ ಮಾಡ್ಬೋದು. ಹಾಗೂ ಕೆಲವೊಂದಿಷ್ಟು ಜನರ ಹತ್ರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೆಲವೊಂದಿಷ್ಟು ಪಾಸ್ಗಳನ್ನು ಪಡ್ಕೊಂಡಿರ್ತಾರೆ, ಅಥರೈಸ್ಡ್ ಮೆಂಬರ್ ಇರ್ತಾರೆ ಎಲೆಕ್ಷನ್ ಕಮಿಷನಿಂದ, ಅವರು ಮಾತ್ರ ಪೋಲಿಂಗ್ ಬೂತ್ ಒಳಗಡೆ ಹೋಗ್ಬೋದು ಅಥವಾ ಎಂಟ್ರಿ ಹೊಡಿಬೋದು ಅನ್ನುವಂಥದ್ದು. ಇಲ್ಲಿ ಅಬ್ಸರ್ವರ್ಸ್ ಅಂತಂದಾಗ ಪಾರ್ಟಿಸಿಪೇಟ್ ಮಾಡಿರುವಂಥ ಕ್ಯಾಂಡಿಡೇಟ್ಗೆ ಒಂದು ವೇಳೆ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಪರ್ಟಿಕ್ಯುಲರ್ ಬೂತಲ್ಲಿ ಪ್ರಾಪರಾಗಿ ನಡೀತಿಲ್ಲ ಅನ್ನುವಂಥ ಏನೇ ಸಂಶಯ ಬಂದಾಗ ಅವ್ರು ಏನು ಮಾಡ್ಬೋದು, ಅಬ್ಸರ್ವರ್ಸ್ಗೆ ಒಂದು ರಿಪೋರ್ಟನ್ನು ಕೊಡಬಹುದು. ಈ ಅಬ್ಸರ್ವರ್ಸನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಅಪಾಯಿಂಟ್ ಮಾಡಿರ್ತಾರೆ. ಸೊ ಪರ್ಟಿಕ್ಯುಲರ್ ಬೂತಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಇವ್ರಿಗೆ ಕ್ಯಾಂಡಿಡೇಟು ಅಪ್ರೋಚ್ ಮಾಡುವಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು ಪೊಲಿಟಿಕಲ್ ಪಾರ್ಟೀಸ್ ಪವರಲ್ಲಿರುತ್ತಲ್ಲ ಅವ್ರಿಗೆ ಸ್ಪೆಷಲ್ ಗೈಡ್ಲೈನ್ಸ್ಗಳನ್ನು ಈ ಒಂದು MCC ನಡಿನಲ್ಲಿ ನೋಡ್ಬೋದು. 1979 ಈ ರಿಸ್ಟ್ರಿಕ್ಷನನ್ನು ಆ್ಯಡ್ ಮಾಡಿದ್ದಾರೆ. ಸಿ, ಇಲ್ಲಿ ಯಾವಾಗ ಮಿನಿಸ್ಟ್ರು ತಮ್ಮ ಆಫಿಷಿಯಲ್ ವಿಸಿಟ್ ಇರುತ್ತಲ್ಲ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಏನೇ ಒಂದು ಎಕ್ಸಿಕ್ಯೂಷನ್ ಲೆವೆಲಲ್ಲಿ ನಡೀತಾ ಇರುವಾಗ ಅವರು ತಮ್ಮ ಪೊಲಿಟಿಕಲ್ ಪಾರ್ಟಿಗೆ ಬರುವಂಥ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಚಾರವನ್ನು ಮಾಡುವಂತಿಲ್ಲ. ಆಫಿಷಿಯಲ್ ವಿಸಿಟ್ ಸಪ್ರೇಟ್ ಆಗಿರಬೇಕು, ಎಲೆಕ್ಷನ್ ವರ್ಕ್ ಇರುತ್ತಲ್ಲ ಅಥವಾ ಕ್ಯಾಂಪೇನ್ ಇರುತ್ತಲ್ಲ ಅವೆರಡೂ ಸಪ್ರೇಟ್ ಆಗಿರಬೇಕು ಅನ್ನುವಂಥ ಗೈಡ್ಲೈನನ್ನು ನೋಡ್ಬೋದು. ಹಾಗೂ ಪವರಲ್ಲಿರುವಂತಹ ಪೊಲಿಟಿಕಲ್ ಪಾರ್ಟಿ ಪಬ್ಲಿಕ್ ಮೀಡಿಯಾನ ತಮ್ಮ ಒಂದು ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಸೆಕೆಂಡ್ ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಪರ್ಟಿಕ್ಯುಲರ್ ಮಿನಿಸ್ಟರ್ ಅವರು ತಾವು ಫೈನಾನ್ಷಿಯಲ್ ಗ್ರ್ಯಾಂಟ್ಸನ್ನು ಕೊಡ್ತೀವಿ, ಕೆಲವೊಂದಿಷ್ಟು ಪ್ರಾಮಿಸರಿ ಥಿಂಗ್ಸ್ಗಳನ್ನು ಮಾಡ್ತಾರಲ್ಲ ಎಲೆಕ್ಷನ್ ಕ್ಯಾಂಪೇನ್ ಅಡಿನಲ್ಲಿ, ಆ ರೀತಿಯಾದಂಥ ಕ್ಯಾಂಪೇನ್ಗಳನ್ನು ಮಾಡುವಂತಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಪವರಲ್ಲಿರುವಂಥ ಮಿನಿಸ್ಟರ್ಸ್ಗಳು ನಾವು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಥವಾ ಡ್ರಿಂಕಿಂಗ್ ವಾಟರ್ಗೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡುವಂತಿಲ್ಲ, ಯಾಕೆಂದರೆ ಪ್ರಾಮಿಸ್ ಮಾಡೋದ್ರ ಮೂಲಕ ವೋಟು ತಮ್ಮ ಕಡೆ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಪ್ರೊಹಿಬಿಷನ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಡಿನಲ್ಲಿ ಪವರಲ್ಲಿರುವಂತಹ ಪಾರ್ಟಿಗೆ ಸಂಬಂಧಪಟ್ಟಂಥ ರೆಸ್ಟ್ರಿಕ್ಷನನ್ನು ನಾವು ನೋಡ್ಬೋದಾಗಿದೆ. ಇನ್ನು ಎಲೆಕ್ಷನ್ ಮ್ಯಾನಿಫೆಸ್ಟೋಸನ್ನು 2013 ಆ್ಯಡ್ ಮಾಡಲಾಗಿತ್ತು. ಇಲ್ಲಿ ಸ್ಪೆಸಿಫಿಕಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಯಾವುದೇ ರೀತಿಯಾಗಿ ವೋಟರ್ಸನ್ನು ಇನ್ಫ್ಲೂಯೆನ್ಸ್ ಮಾಡುವಂತಿಲ್ಲ, ಅವರು ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡೋದು. ಅಂದರೆ ಪ್ರಾಮಿಸರಿ ಥಿಂಗ್ಸ್ ಈಗ ನಾವೇ ನೋಡಿದ್ವಲ್ಲ ಪವರಲ್ಲಿರುವಂಥ ಪಾರ್ಟಿಗೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಅಂತ, ಇದನ್ನು ಎಕ್ಸ್ಟೆಂಡ್ ಆಗಿ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡುವಂತೆ ಎಲೆಕ್ಷನ್ ಮ್ಯಾನಿಫೆಸ್ಟೋಸನ್ನು
MCC ನಡಿನಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಪೊಲಿಟಿಕಲ್ ಪಾರ್ಟೀಸ್ಗಳು ಯಾವುದೇ ರೀತಿಯಾದಂಥ ಅಚೀವ್ಮೆಂಟನ್ನು ಹೇಳ್ಕೊಳ್ಳದೆ ಅಥವಾ ಪ್ರಾಮಿಸನ್ನು ಕೊಡದೇನೆ ಅವರು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡೋಲ್ಲಿ ಸಹಾಯ ಆಗಬೇಕು ಅಂತ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಸ್ಟ್ರಿಕ್ಟಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಫಾಲೋ ಮಾಡ್ತಾ ಇದೆ ಅಥವಾ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಪ್ರಿಲಿಮ್ಸ್ಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಮೇನ್ಸ್ಗೂ ಸಹ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ಟಾಪಿಕನ್ನು ನಾವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇನ್ನು ಮುಂದಿನ ಆರ್ಟಿಕಲ್ ಅಮೇಝಿಂಗ್ ಆ್ಯಂಡ್ ರೇರ್ ಮೈಕ್ರೋಬ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಬೇಸಿಕ್ ನಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಪ್ರಿಲಿಮ್ಸ್ಗೆ ಇದು ಹೆಲ್ಪ್ ಆಗುವಂಥ ಒಂದು ಕಂಟೆಂಟ್. ಸೊ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂತಹ ಇನ್ಫಾರ್ಮೇಷನ್ನ ಪ್ರಕಾರ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಅದರಲ್ಲಿ ಸ್ಪೆಸಿಫಿಕಲಿ ಒಂದು ಮೈಕ್ರೋ ಆರ್ಗ್ಯಾನಿಸಮನ್ನು ಮೆನ್ಷನ್ ಮಾಡಿದ್ದಾರೆ, ಈ ಮೈಕ್ರೋ ಆರ್ಗ್ಯಾನಿಸಮು ಡಾರ್ಕ್ ಕಂಡೀಷನಲ್ಲೂ ಸಹ ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ ಅನ್ನುವಂಥದ್ದನ್ನು ಯೂನಿವರ್ಸಿಟಿ ಆಫ್ ಸದರ್ನ್ ಡೆನ್ಮಾರ್ಕ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಏನಿದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗೂ ಮತ್ತು ಆಕ್ಸಿಜನ್ ಪ್ರೊಡಕ್ಷನ್ಗೂ ಲಿಂಕ್ ಇದೆ ಅಂತಂದರೆ, ಇವಾಗ ನಾರ್ಮಲ್ ಆಗಿ ಫೋಟೋಸಿಂಥಸಿಸ್ ಪ್ರೊಸೆಸ್ ಏನಾಗುತ್ತಲ್ಲ, ಈ ಒಂದು ಪ್ರೊಸೆಸ್ ನಡಿನಲ್ಲಿ ನಾವು ಆಕ್ಸಿಜನ್ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಫೋಟೋಸಿಂಥಸಿಸ್ ಪ್ರೊಸೆಸ್ಸಲ್ಲಿ ಕಂಪಲ್ಸರಿ ನಾವು ಸನ್ಲೈಟನ್ನು ಯುಟಿಲೈಸ್ ಮಾಡೋದ್ರ ಮುಖಾಂತರ ಇವತ್ತು ಆಕ್ಸಿಜನ್ ಮಾಲಿಕ್ಯುಲನ್ನು ಅಥವಾ ಆಮ್ಲಜನಕವನ್ನು ರಿಲೀಸ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಫೋಟೋಸಿಂಥಸಿಸ್ ಪ್ರೊಸೆಸ್ಸಲ್ಲಿ ಕಂಪ್ಲೀಟಾಗಿ ಸನ್ಲೈಟ್ನ ಒಂದು ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು. ಆದರೆ ಕೆಲವೊಂದಿಷ್ಟು ಡಾರ್ಕ್ ಏರಿಯಾದಲ್ಲಿ, ಅಂದರೆ ಎಲ್ಲೆಲ್ಲಿ ಸನ್ಲೈಟ್ ರೀಚ್ ಆಗಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಓಷನ್ನಲ್ಲಿರುವಂಥ ಬಾಟಮ್ ರೀಜನ್ ಇರ್ಬೋದು, ಅಂದರೆ ಓಷನ್ನಲ್ಲಿ ಏನು ಡೆಪ್ತ್ ಇರುತ್ತಲ್ಲ ಅಲ್ಲಿ ಸನ್ಲೈಟ್ ಪೆನೆಟ್ರೇಷನ್ ಆಗೋದಿಲ್ಲ, ಅಲ್ಲಿನೂ ಸಹ ನಾವು ಆಕ್ಸಿಜನ್ ಆ್ಯಕ್ಟಿವಿಟಿ ನೋಡ್ತಾ ಇದ್ದೀವಿ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಆಕ್ಸಿಜನನ್ನು ರಿಲೀಸ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸಪೋರ್ಟ್ ಮಾಡಲಾಗುತ್ತೆ. ಹಾಗೂ ಸ್ಪೆಸಿಫಿಕಲಿ ಅವರು ಒಂದು ಆರ್ಗ್ಯಾನಿಸಮನ್ನು ಮೆನ್ಷನ್ ಮಾಡಿದ್ದಾರೆ, ಇದರ ನೇಮ್ ಅಂತಂದರೆ ನೈಟ್ರೋಜೋ ಪ್ಯುಮಿಲಸ್ ಮ್ಯಾರಿಟಮಸ್ ಅನ್ನುವಂಥದ್ದು. ಸೊ ಈ ಒಂದು ಮೈಕ್ರೋಬ್ನ ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತಂದರೆ, ನೈಟ್ರೋಜನ್ ಸೈಕಲಲ್ಲಿ ಅಮೋನಿಯಾ ಆಕ್ಸಿಡೈಸ್ ಆಗುವಂಥ ಸ್ಟೇಜ್ಗೆ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಅಂದರೆ ನೈಟ್ರೋಜನ್ ಸೈಕಲಲ್ಲಿ ಅಮೋನಿಯಾ ಆಕ್ಸಿಡೈಸ್ ಆಗೋದಕ್ಕೋಸ್ಕರ ಆಕ್ಸಿಜನ್ನ ಒಂದು ಅವಶ್ಯಕತೆ ಇರುತ್ತೆ. ಈ ಒಂದು ಆಕ್ಸಿಜನನ್ನು ಇವತ್ತು ಈ ಮೈಕ್ರೋ ಆರ್ಗ್ಯಾನಿಸಮು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಈವನ್ ಡಾರ್ಕ್ ಕಂಡೀಷನಲ್ಲೂ ಸಹ ಆಕ್ಸಿಜನ್ನ ಪ್ರೊಡಕ್ಷನ್ ಮಾಡ್ತಾ ಇದೆ, ಏಕೆಂದರೆ ಈ ಒಂದು ನೈಟ್ರೋಜನ್ ಸೈಕಲ್ ಕಂಪ್ಲೀಟ್ ಆಗೋದಕ್ಕೋಸ್ಕರ ಆಕ್ಸಿಜನ್ನ ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದನ್ನು. ಸೊ ಒಟ್ಟಾರೆಯಾಗಿ ನಾವು ಸಮರೈಸ್ ಮಾಡೋದಾದರೆ, ಕೆಲವೊಂದಿಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಸನ್ಲೈಟ್ ಇಲ್ಲದೇನೆ ಡಾರ್ಕ್ ಕಂಡೀಷನಲ್ಲೂ ಸಹ ಆಕ್ಸಿಜನನ್ನು ರಿಲೀಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡ್ಬೋದು. ಇದರ ಬಗ್ಗೆ ರಿಸರ್ಚ್ಗಳು ನಡೀತಾ ಇದ್ದಾವೆ, ಇನ್ನೂ ಯಾವ ರೀತಿಯಾದಂಥ ಎವಿಡೆನ್ಸ್ಗಳು ಬರುತ್ತೆ ಫ್ಯೂಚರ್ ಡೇಸಲ್ಲಿ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇಲ್ಲಿ ನಡೀತಿರುವಂಥ ರಿಸರ್ಚ್ನ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ಬೇಡ. ಆದರೆ ನೈಟ್ರೋಜನ್ ಸೈಕಲ್ ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ನೈಟ್ರೋಜನ್ ಸೈಕಲ್ನಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿರುವಂಥ ಈ ಒಂದು ಮೈಕ್ರೋ ಆರ್ಗ್ಯಾನಿಸಮನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಮೈಕ್ರೋಬ್ನ ನೇಮನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಗಾರಿಯಸ್ ಟು ರಿಟರ್ನ್ ಟು ಒರಾಂಗ್ ನ್ಯಾಷನಲ್ ಪಾರ್ಕ್. ಈ ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಕನ್ಸರ್ವೇಷನಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೆಡೇಷನ್ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ GS ಪೇಪರ್ 2 ಸಹ ಇದನ್ನು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಅಸ್ಸಾಂದಲ್ಲಿರುವಂಥ ಒರಾಂಗ್ ನ್ಯಾಷನಲ್ ಪಾರ್ಕ್ಗೆ ಗಾರಿಯಲ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡೋದಾದರೆ, 1950s ಬ್ರಹ್ಮಪುತ್ರ ರಿವರಲ್ಲಿ ಆಲ್ಮೋಸ್ಟ್ ಗಾರಿಯಲ್ಲು ವೈಪ್ಔಟ್ ಆಗಿಬಿಟ್ಟಿದೆ. ಇವಾಗ ಅಸ್ಸಾಂ ಗೌರ್ಮೆಂಟ್ ಅವರು ಟೈಗರ್ ಪ್ರಾಜೆಕ್ಟ್ನ ಮೇಲೆ ಯಾವ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರಲ್ಲ, ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ, ಅದೇ ರೀತಿಯಾಗಿ ಗಾರಿಯಲ್ಸ್ ಪ್ರೊಡಕ್ಷನನ್ನು ಅಥವಾ ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಇನಿಷಿಯೇಟಿವ್ಸನ್ನು ತೊಗೊಂಡಿದ್ದಾರೆ ಅನ್ನುವಂಥದ್ದು. ಸೊ ಅಸ್ಸಾಂ ಗೌರ್ಮೆಂಟ್ ಅವರು ಒರಾಂಗ್ ನ್ಯಾಷನಲ್ ಪಾರ್ಕನ್ನು ಫೋಕಸ್ ಮಾಡೋದ್ರ ಮುಖಾಂತರ ಈ ಒರಾಂಗ್ ನ್ಯಾಷನಲ್ ಪಾರ್ಕ್ನ ಒಂದು ಏರಿಯಾನ ಇನ್ಕ್ರೀಸ್ ಮಾಡೋದ್ರಿಂದ ಗಾರಿಯಲ್ಸ್ಗಳ ಒಂದು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ಒಂದು ಶೆಡ್ಯೂಲಿಂಗನ್ನು ಮಾಡ್ಕೊಂಡಿದ್ದಾರೆ ಅಥವಾ ಪ್ಲಾನ್ ಆಫ್ ಆ್ಯಕ್ಷನನ್ನು ಇವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಸೊ ಒರಾಂಗ್ ನ್ಯಾಷನಲ್ ಪಾರ್ಕ್ನ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಎಲ್ಲಿದೆ ಅಂತಂದರೆ, ಕಾಜಿರಂಗ್ ರಿವರ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ನಿಯರಲ್ಲಿ ಅಥವಾ ಬ್ರಹ್ಮಪುತ್ರ ರಿವರ್ನ ಒಂದು ನಾರ್ದರ್ನ್ ರೀಜನಲ್ಲಿ ನಾವು ಒರಾಂಗ್ ನ್ಯಾಷನಲ್ ಪಾರ್ಕ್ ನೋಡ್ತೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಕಾಜಿರಂಗ್ ಒರಾಂಗ್ ರಿವರ್ ಆ್ಯಂಡ್ ಲ್ಯಾಂಡ್ಸ್ಕೇಪಲ್ಲಿ ಮೇಜರ್ ಆಗಿರುವಂಥ ಸ್ಪೀಷಸ್ಗಳು ಯಾವಿದ್ದಾವೆ, ಟೈಗರ್ಸನ್ನು ನೋಡ್ತೀವಿ, ರೈನೋಸಾರ್ಸನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಸೊ 6 ಮುಂಚೆನೆ ಬ್ರಹ್ಮಪುತ್ರ ರಿವರಲ್ಲಿ ಗಾರಿಯಲ್ ಎಕ್ಸ್ಟಿಂಟ್ ಆಗೋದನ್ನು ನಾವು ನೋಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ
ಗೌರ್ಮೆಂಟ್ ಅವರು ಕೆಲವೊಂದಿಷ್ಟು ಪಾಲಿಸಿಯನ್ನು ಗಾರಿಯಲ್ ರೀಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ತರ್ತಾ ಇದ್ದಾರೆ. ಕಾಜಿರಂಗ್ ಒರಾಂಗ್ ಲ್ಯಾಂಡ್ಸ್ಕೇಪ್ ನರ್ಡಿನಲ್ಲಿ ನಾವು ಈ ಒಂದು ಗಾರಿಯಲ್ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ನೋಡ್ಬೋದು. ಹಾಗೂ ಎಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನಮಗೆ ಅಸ್ಸಾಮಲ್ಲಿರುವಂಥ ಕೆಲವೊಂದಿಷ್ಟು ನ್ಯಾಷನಲ್ ಪಾರ್ಕ್ಗಳು ಯಾವಾವಿದ್ದಾವೆ, ಕಾಜಿರಂಗ್ ನ್ಯಾಷನಲ್ ಪಾರ್ಕ್, ಮಾನಸ್, ನಾಮೇರಿ, ದಿಬ್ರು ಸೈಕೋವಾ, ರೈಮೋನಾ, ದಿಹ್ಯಾಂಗ್ ಪಟ್ಕಾಯ್, ಈ ರೀತಿಯಾಗಿ ಇರುವಂಥ ನ್ಯಾಷನಲ್ ಪಾರ್ಕು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಸ್ಸಾಂ ಸ್ಟೇಟಲ್ಲಿ 4 ರೈನೋಸ್ ಬೀಚಸಲ್ಲಿ 1 ರೈನೋಸ್ ಬೀಚಸ್ಸು ಹ್ಯಾಬಿಟೇಟನ್ನು ಪಡೆದಿರೋದನ್ನು ನೋಡ್ಬೋದು. ಒರಾಂಗ್ ಸ್ಪೀಷಿಸನ್ನು ಟೈಗರ್ ರಿಸರ್ವ್ಸ್ ಆಗಿ 2016 ಡಿಕ್ಲೇರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಮೊದಲು ಒರಾಂಗ್ ನ್ಯಾಷನಲ್ ಪಾರ್ಕನ್ನು ರಾಜೀವ್ ಗಾಂಧಿ ಅನ್ನುವಂಥ ಪ್ರಿಫಿಕ್ಸ್ ಮುಖಾಂತರ ನಾವು ಯೂಸ್ ಮಾಡ್ತಾ ಇದ್ವಿ. ಈ ಒಂದು ಪ್ರಿಫಿಕ್ಸನ್ನು ಮೊದಲು ಕಾಂಗ್ರೆಸ್ ಗೌರ್ಮೆಂಟು 1992 ನೇಮಿಂಗನ್ನು ಮಾಡಿದ್ರು. ಇವಾಗ ಸದ್ಯಕ್ಕೆ ಆ ಒಂದು ನೇಮಿಂಗನ್ನು ಡಿಲೀಟ್ ಮಾಡಿದ್ದಾರೆ, ಕೇವಲ ಒರಾಂಗ್ ನ್ಯಾಷನಲ್ ಪಾರ್ಕ್ ಅಂತ ಯೂಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇಲ್ಲಿ ಎಂಡೇಂಜರ್ ಸ್ಪೀಷೀಸ್ ಆಗಿರುವಂತಹ ಡಾಲ್ಫಿನ್ಸ್ಗಳು ಸಹ ಈ ಒಂದು ಏರಿಯಾದಲ್ಲಿ ಕಾಣ್ಬೋದು. ಹಾಗೂ ಕೆಲವೊಂದಿಷ್ಟು ಟರ್ಟಲ್ ಸ್ಪೀಷೀಸ್ಗಳನ್ನು ನಾವು ಈ ಒಂದು ಲ್ಯಾಂಡ್ಸ್ಕೇಪ್ನಲ್ಲಿ ಅಥವಾ ರಿವರೈನ್ ಸಿಸ್ಟಮಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಅಸ್ಸಾಂ ಕನ್ಸರ್ವೇಷನ್ ಸ್ಟೇಟಸ್ ಏನಿದೆಲ್ಲ ಅದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ನಾವು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡ್ರೆ ಅಸ್ಸಾಮಲ್ಲಿ ಯಾವ ರೀತಿಯಾದಂಥ ನ್ಯಾಷನಲ್ ಪಾರ್ಕ್ಗಳಿದ್ದಾವೆ, ಮೇಜರ್ ಆಗಿರುವಂಥ ಸ್ಪೀಷೀಸ್ಗಳ ಬಗ್ಗೆ ಗಮನ ಇದ್ದರೆ ಅಟ್ಲೀಸ್ಟ್ ನಮಗೆ ಎಲಿಮಿನೇಷನ್ ಮಾಡುವಾಗಾದರೂ ಹೆಲ್ಪ್ ಆಗೇ ಆಗುತ್ತೆ. ಇನ್ನು ಗಾರಿಯಲ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನ್ ಸ್ಟೇಟಸನ್ನು ಅಬ್ಸರ್ವ್ ಮಾಡೋದಾದರೆ ನಮ್ಮ ದೇಶದಲ್ಲಿ 3 ರೀತಿಯಾದಂಥ ಕ್ರೊಕೊಡೈಲ್ಸ್ಗಳನ್ನು ನೋಡ್ತಾ ಇದ್ದೀವಿ. 1 ಕ್ರೊಕೊಡೈಲ್ ಗಾರಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಕ್ರಿಟಿಕಲಿ ಎಂಡೇಂಜರ್ ಸ್ಪೀಷೀಸ್ ಆಗಿ IUCN ಲಿಸ್ಟಲ್ಲಿ ನೋಡ್ಬೋದು. ಇನ್ನು ಮುಗರ್ ಕ್ರೊಕೊಡೈಲ್ ಇದನ್ನು IUCNನಲ್ಲಿ ವಲ್ನರೇಬಲ್ ಕ್ಯಾಟಗರಿನಲ್ಲಿ ನೋಡ್ಬೋದು. ಇನ್ನು ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಇದನ್ನು ಲೀಸ್ಟ್ ಕನ್ಸರ್ನ್ ಆಗಿ, ಈ ರೀತಿಯಾಗಿ 3 ರೀತಿಯಾದಂತಹ ಕ್ರೊಕೊಡೈಲ್ ನೋಡ್ತೀವಿ. 1 ಗಾರಿಯಲ್, ಮೂಗರ್ ಕ್ರೊಕೊಡೈಲ್, ಸಾಲ್ಟ್ ವಾಟರ್ ಕ್ರೊಕೊಡೈಲ್ ಅನ್ನುವಂಥದ್ದು. ಹಾಗೂ ಸೈಟ್ಸ್ ನಡಿನಲ್ಲಿ ಅಪೆಂಡಿಕ್ಸ್ 1 ನಮ್ಮ ಭಾರತದ 3 ಕ್ರೊಕೊಡೈಲ್ ಸ್ಪೀಷೀಸನ್ನು ಅಪೆಂಡಿಕ್ಸ್ 1 ಕನ್ಸಿಡರ್ ಮಾಡ್ಬೋದು. ಹಾಗೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ನಡಿನಲ್ಲಿ ಶೆಡ್ಯೂಲ್ 1 ಈ 3 ಕ್ರೊಕೊಡೈಲನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸಾಲ್ಟ್ ವಾಟರ್ ಕ್ರೊಕೊಡೈಲ್ನ ಒಂದು ಎಕ್ಸೆಪ್ಷನ್ ಅಂತಂದರೆ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ಮತ್ತು ಪಪು ನ್ಯೂ ಗಿನಿಯಾದಲ್ಲಿರುವಂತಹ ಸಾಲ್ಟ್ ವಾಟರ್ ಕ್ರೊಕೊಡೈಲನ್ನು ನಾವು ಸೈಟ್ಸ್ನಲ್ಲಿ ಅಪೆಂಡಿಕ್ಸ್ 2 ನಡಿನಲ್ಲಿ ಆ್ಯಡ್ ಮಾಡಿರೋದನ್ನು ನೋಡ್ಬೋದು. ಸೊ ಭಾರತದಲ್ಲಿರುವಂಥ 3 ಕ್ರೊಕೊಡೈಲ್ಸ್ಗಳು ಸೈಟ್ಸ್ ನಡಿನಲ್ಲಿ ಅಪೆಂಡಿಕ್ಸ್ 1 ಬರುತ್ತೆ ಅನ್ನುವಂಥದ್ದನ್ನು. ಹಾಗೂ ಗಾರಿಯಲ್ನ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ ಯಾವ ರೀತಿಯಾಗಿದೆ ಅಂತಂದರೆ ನಮ್ಮ ಭಾರತದ ಉತ್ತರ ಭಾಗದಲ್ಲಿರುವಂಥ ಫ್ರೆಶ್ ವಾಟರಲ್ಲಿ ಗಾರಿಯಲ್ಲನ್ನು ನೋಡ್ಬೋದು. ಪ್ರೈಮರಿಲಿ ನಾವು ಇದನ್ನು ಚಂಬಲ್ ರಿವರಲ್ಲಿ ನೋಡ್ತಾ ಇದ್ವಿ. ಚಂಬಲ್ ರಿವರ್ ಅನ್ನೋದು ಯಾವ ನದಿಯ ಟ್ರೈಬ್ಯೂಟರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಸೆಕೆಂಡರಿ ಹ್ಯಾಬಿಟೇಟ್ ನಾವು ಎಲ್ಲಿ ನೋಡ್ಬೋದಾಗಿದೆ ಅಂತಂದರೆ ಗಂಡಕ್ ರಿವರ್, ಗಿರ್ವಾ ರಿವರ್ ಅಥವಾ ಘಾಗ್ರಾ ರಿವರ್, ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡದಲ್ಲಿ ಮೇಜರ್ ಆಗಿ ನಾವು ಗಾರಿಯಲ್ ವಾಸ ಆಗಿರೋದನ್ನು ನೋಡ್ತೀವಿ. ಹಾಗೂ ಬಿಹಾರದಲ್ಲಿರುವಂಥ ಸೋನ್ ರಿವರಲ್ಲೂ ಸಹ ಗಾರಿಯಲ್ಲನ್ನು ನೋಡ್ಬೋದಾಗಿದೆ. ಹಾಗೂ ಯಾವುದೇ ರಿವರಲ್ಲಿ ಗಾರಿಯಲ್ ವಾಸ ಆಗಿದೆ ಅಂತಂದರೆ ಆ ಒಂದು ರಿವರ್ನ ಪ್ಯೂರಿಟಿಯನ್ನು ಇಂಡಿಕೇಟರ್ ಮಾಡುತ್ತೆ. ಅಂದರೆ ಗಾರಿಯಲ್ ಇದೆ ಅಂತಂದರೆ ಪರ್ಟಿಕ್ಯುಲರ್ ರಿವರ್ ಸಿಸ್ಟಮಲ್ಲಿ ಅದು ಕ್ಲೀನ್ ರಿವರ್ ವಾಟರ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೂ ಈ ಮೊದಲು ಗಾರಿಯಲನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಲಕ್ನೋದಲ್ಲಿ ರೀಹ್ಯಾಬಿಲಿಟೇಷನ್ ಸೆಂಟರನ್ನು, ಸೊ ಬ್ರೀಡಿಂಗ್ ಸೆಂಟರನ್ನು ಕುಕ್ರೇಲ್ ಗಾರಿಯಲ್ ರೀಹ್ಯಾಬಿಲಿಟೇಷನ್ ಸೆಂಟರ್ ಅನ್ನುವಂಥ ನೇಮಿನಿಂದ ಲಕ್ನೋದಲ್ಲಿ ಉತ್ತರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಹಾಗೂ ನ್ಯಾಷನಲ್ ಚಂಬರ್ ಸ್ಯಾಂಕ್ಚುರಿನಲ್ಲೂ ಸಹ ಗಾರಿಯಲ್ ಎಕೋ ಪಾರ್ಕನ್ನು ಮಧ್ಯಪ್ರದೇಶದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ ಅನ್ನುವಂಥದ್ದು. ಹಾಗೂ ಮೇಜರ್ ಆಗಿ ಗಾರಿಯಲ್ಲಿಗೆ ಯಾವ ರೀತಿಯಾದಂಥ ಥ್ರೆಟ್ ಇದೆ ಅಂತಂದರೆ ಒಂದು ರಿವರಲ್ಲಿರುವಂಥ ಪಾಪ್ಯುಲೇಷನ್ ಇರ್ಬೋದು ಅಥವಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇರ್ಬೋದು, ಅಲ್ಲಿರುವಂತಹ ಫಿಶ್ಗಳ ಒಂದು ಕೌಂಟ್ ಕಡಿಮೆ ಆಗ್ತಾ ಬಂದಿರ್ಬೋದು, ಫ್ಲಡ್ಡಿಂಗ್ ಆಗ್ತಾ ಇರುವಂಥ ಸಿಚುವೇಶನ್ ಇರ್ಬೋದು. ಟೋಟಲ್ ಆಗಿ ಆ ಒಂದು ಹ್ಯಾಬಿಟೇಟನ್ನು ಲಾಸ್ ಮಾಡೋದ್ರಲ್ಲಿ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗೂ ಸಹ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಅದರ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ನ ಒಂದು ಡಿಸ್ಟ್ರಕ್ಷನ್ನಿಂದಾಗಿ ಗಾರಿಯಲ್ನ ಸಂಖ್ಯೆ ಕಡಿಮೆ ಆಗೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಟು ಎಕ್ಸ್ಪೋರ್ಟ್ ಮ್ಯಾಂಗೋಸ್ ಟು US ಆಫ್ಟರ್ ಹಿಯಾಟಸ್. ಈ ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ಕನೆಕ್ಟ್ ಮಾಡೋದಾದರೆ GS ಪೇಪರ್ 3 ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ನಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲ್ನಲ್ಲಿರುವಂತಹ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ ಭಾರತ USAಗೆ ಮ್ಯಾಂಗೋವನ್ನು ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಿಯಾಟಸ್ ಅಂದರೆ ಕನ್ನಡದಲ್ಲಿ ಇದನ್ನು ವಿರಾಮ ಅಂತಾರೆ, ಅಂದರೆ ನಾವು ಇಷ್ಟು ದಿನ ಏನು ಬ್ರೇಕ್ ತೊಗೊಂಡಿದ್ವಲ್ಲ, ಸ್ಟಾಪ್ ಮಾಡಿದ್ವಿ, ಡಿಸ್ಕಂಟಿನ್ಯೂ ಮಾಡಿದ್ವಲ್ಲ, ಈ ಒಂದು ಮ್ಯಾಂಗೋ ಎಕ್ಸ್ಪೋರ್ಟನ್ನು ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಆಫ್ ಇಂಡಿಯಾ
ಹಾಗೂ US ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರು ಒಂದು ಅಗ್ರಿಮೆಂಟ್ಗೆ ಸೈನ್ ಹಾಕಿದೆ. ಈ ಒಂದು ಅಗ್ರಿಮೆಂಟ್ನ ಆಧಾರದ ಮೇಲೆ 2 ವರ್ಷ ಆದಮೇಲೆ ಮತ್ತೆ ನಾವು ಮ್ಯಾಂಗೋನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಹಾಗೂ ಈ ಒಂದು ಹೊಸ ಫ್ರೇಮ್ವರ್ಕ್ನ ಪ್ರಕಾರ ಭಾರತದಿಂದ ಮ್ಯಾಂಗೋ ಜೊತೆಗೆ ಪೊಮೋಗ್ರಾನೇಟ್ ಹಾಗೂ ಪೊಮೋಗ್ರಾನೇಟ್ ಅರೈಲ್ ಅನ್ನುವಂಥ ವೆರೈಟಿಯನ್ನು ಸಹ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು USAಯಿಂದ ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ಳುವಂಥ ವೆರೈಟಿಯನ್ನು ನಾವು ನೋಡಿದಾಗ ಏಪ್ರಿಲಿಂದ ಅಲ್ಫ್ ಅಲ್ಫಾ ಹೇ ಚೆರೀಸನ್ನು ಇಂಪೋರ್ಟ್ ಮಾಡ್ಕೊತೀವಿ ಅನ್ನುವಂಥದ್ದನ್ನು ಹಾಗೂ ಫೆಬ್ರವರಿ ಮಂತಲ್ಲಿ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಮಾಡಿರುವಂತಹ ಐಟಮ್ಗಳು USAಗೆ ತಲುಪ್ತವೆ, USAಗೆ ಇಂಪೋರ್ಟ್ ಆಗ್ತವೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಶನ್ ಅಂತಂದರೆ ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟನ್ನು ಯಾರು ಇಶ್ಯೂ ಮಾಡ್ತಾರೆ, ಇದರಿಂದ ಏನು ಬೆನಿಫಿಟ್ ಇದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಈ ಒಂದು ಸರ್ಟಿಫಿಕೇಟ್ನ ಬೆನಿಫಿಟ್ ಏನಂತಂದರೆ, ನಾವು ಯಾವುದೇ ಒಂದು ಪ್ಲ್ಯಾಂಟ್ ಪ್ರೊಡಕ್ಟನ್ನು, ಇವಾಗ ಮ್ಯಾಂಗೋ ಪೊಮೋಗ್ರಾನೇಟ್ ಅಂತ ನೋಡಿದ್ವಲ್ಲ, ಪ್ಲ್ಯಾಂಟ್ನ ಒಂದು ಪ್ರೊಡಕ್ಟನ್ನು ಡೆಲಿವರಿ ಮಾಡ್ತಾ ಇದ್ದೀವಿ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದಾಗ, ಆ ಒಂದು ಪ್ಲ್ಯಾಂಟ್ ಪ್ರೊಡಕ್ಟಲ್ಲಿ ಕೆಲವೊಂದಿಷ್ಟು ಪೆಸ್ಟ್ಗಳಿರ್ಬೋದು ಅಥವಾ ಡಿಸೀಸನ್ನು ಕ್ಯಾರಿ ಮಾಡತಕ್ಕಂಥ ಏಜೆಂಟ್ಸ್ಗಳಿರ್ಬೋದು, ಕಂಟ್ಯಾಮಿನೇಟೆಡ್ ಆಗಿರ್ಬೋದು. ಈ ರೀತಿಯಾಗಿ ಒಂದು ಕಂಟ್ರಿಗೆ ಇಂಪ್ರಾಪರ್ ಪ್ಲ್ಯಾಂಟ್ ಪ್ರಾಡಕ್ಟು ಇಂಪೋರ್ಟ್ ಆಗೋದನ್ನು ತಡೆಗಟ್ಟೋದಕ್ಕೋಸ್ಕರ ಸೈಟೋಸ್ಯಾನಿಟರಿ ಸರ್ಟಿಫಿಕೇಟು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾರು ಇಶ್ಯೂ ಮಾಡ್ತಾರೆ ಅಂತಂದರೆ, ಯಾವ ಕಂಟ್ರಿ ಎಕ್ಸ್ಪೋರ್ಟ್ ಮಾಡ್ತಾ ಇರುತ್ತಲ್ಲ ಆ ಕಂಟ್ರಿನಲ್ಲಿ ಒಂದು ಏಜೆನ್ಸಿಯನ್ನು ಸೆಟಪ್ ಮಾಡಿರ್ತಾರೆ, ನ್ಯಾಷನಲ್ ಪ್ಲ್ಯಾಂಟ್ ಪ್ರೊಡಕ್ಷನ್ ಏಜೆನ್ಸಿ ಅನ್ನುವಂಥದ್ದು. ಈ ಒಂದು ಏಜೆನ್ಸಿಯಲ್ಲಿ ಕೆಲವೊಂದಿಷ್ಟು ಅಥರೈಸ್ಡ್ ಆಫೀಸರ್ಸನ್ನು ಅಪಾಯಿಂಟ್ ಮಾಡಿರ್ತಾರೆ. ಈ ಆಫೀಸರ್ಸ್ಗಳೇನು ಮಾಡ್ತಾರೆ, ಪ್ಲ್ಯಾಂಟ್ ಪ್ರಾಡಕ್ಟ್ಗಳು ಕಂಪ್ಲೀಟಾಗಿ ಇನ್ಫೆಕ್ಷನ್ ಫ್ರೀ ಇದೆಯೋ ಇಲ್ಲೋ, ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಪ್ರಾಪರಾಗಿ ಸ್ಯಾನಿಟೈಸ್ ಮಾಡಿದೆವೋ ಇಲ್ಲೋ, ಡಿಸೀಸ್ ಫ್ರೀ ಇದೆಯೋ ಇಲ್ಲೋ ಅಂತ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಇವರು ಚೆಕ್ ಮಾಡಿದಾದಮೇಲೆ ಈ ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಲಾಗುತ್ತೆ. ಸೊ ಇದನ್ನು ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅವರೇ ಜನರೇಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಈ ಸರ್ಟಿಫಿಕೇಟು ಕಂಪ್ಲೀಟಾಗಿ ಒಂದು ಪ್ಲ್ಯಾಂಟ್ ಪ್ರಾಡಕ್ಟ್ಗೆ ಇದೆ ಅಂತಂದಾಗ ಮಾತ್ರ ಆ ಒಂದು ಐಟಮನ್ನು, ಪ್ಲ್ಯಾಂಟ್ ಪ್ರಾಡಕ್ಟನ್ನು ನಾವು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದಾಗಿದೆ. ಪ್ರತಿಯೊಂದು ಕಂಟ್ರಿಗಳಿಗೂ ಸೈಟೋಸ್ಯಾನಿಟರಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಕನ್ವೆನ್ಷನ್ನಲ್ಲಿರುವಂಥ ಒಂದು ಪ್ರೊವಿಷನನ್ನು ನಾವು ಪ್ರತಿಯೊಬ್ಬರು ಮೀಟ್ ಮಾಡಬೇಕಾಗಿರುವಂಥದ್ದು. ಸೊ ಇಂಟರ್ನ್ಯಾಷನಲ್ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಕನ್ವೆನ್ಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಕಂಟ್ಯಾಮಿನೇಟೆಡ್ ಪ್ಲ್ಯಾಂಟ್ಗಳು ಬೇರೆ ಒಂದು ಕಂಟ್ರಿಯಲ್ಲಿರುವಂಥ ಪ್ಲ್ಯಾಂಟ್ಗಳಿಗೆ ಹಾರ್ಮ್ ಮಾಡ್ಬೋದು ಅಥವಾ ಹ್ಯೂಮನ್ಗೆ ಹಾರ್ಮ್ ಮಾಡ್ಬೋದು. ಇದನ್ನು ತಡೆಗಟ್ಟೋದಕ್ಕೋಸ್ಕರ ಪ್ರತಿಯೊಂದು ಕಂಟ್ರಿಗಳು ಸಹ ಫೈಟೋಸ್ಯಾನಿಟರಿ ಇಂಪೋರ್ಟ್ ರಿಕ್ವೈರ್ಮೆಂಟ್ಸನ್ನು ಈ ಒಂದು ಕನ್ವೆನ್ಷನ್ ಅಡಿನಲ್ಲಿ ಮೀಟ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಫೈಟೋಸ್ಯಾನಿಟರಿ ಮೇಜರ್ಸ್ನ ಮೇನ್ ಉದ್ದೇಶ ಅಂತಂದರೆ, ಡಿಸೀಸ್ಗಳಿಂದ ಅಥವಾ ಪೆಸ್ಟ್ಗಳಿಂದ ಅಥವಾ ಹಲವಾರು ಕಂಟ್ಯಾಮಿನೇಷನಿಂದ ಹ್ಯೂಮನ್ ಹೆಲ್ತನ್ನು ಪ್ರೊಟೆಕ್ಷನ್ ಮಾಡೋದು, ಹಾಗೂ ಎನಿಮಲ್ಗಳ ಹೆಲ್ತನ್ನು ಇರ್ಬೋದು, ಪ್ಲ್ಯಾಂಟ್ಗಳ ಹೆಲ್ತನ್ನು ಕಾಪಾಡೋದಕ್ಕೋಸ್ಕರ ಮಾಡಿರುವಂತಹ ಒಂದು ಮೇಜರ್ ಅಂತ ಕನ್ಸಿಡರ್ ಮಾಡ್ಬೋದಾಗಿದೆ. ಇಲ್ಲಿ ನಿಮಗೆ ಒಂದು ಕ್ವೆಶನನ್ನು ಕೇಳೋದಾದರೆ, ಸ್ಯಾನಿಟರಿ ಹಾಗೂ ಫೈಟೋಸ್ಯಾನಿಟರಿಗೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ ಇರ್ಬೋದು ಅಥವಾ ಅದರ ಅಪ್ಲಿಕೇಶನನ್ನು ನಾವು ಯಾವ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಟ್ರೀಟಿ ನಡಿನಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಇದು ನಮಗೆ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಇರೋದ್ರಿಂದ ಯಾವ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್, ಧನ್ಯವಾದಗಳು.